ಅದು ರಾಜ್ಯದ ಎರಡನೇ ಅತಿ ದೊಡ್ಡ ನಗರ ಎನ್ನುವ ಖ್ಯಾತಿ ಪಡೆದಿರುವ ನಗರ ಅಷ್ಟೇಕೆ ಆ ನಗರ ಸುಂದರ ಹಾಗೂ ಅಭಿವೃದ್ಧಿ ಹೊಂದಲಿ ಅಂತ ಸ್ಮಾರ್ಟ್ ಸಿಟಿ ಯೋಜನೆ ಘೋಷಣೆಯಾಗಿತ್ತು ಆದರೆ ಇಲ್ಲಿಯವರೆಗೆ ಯಾವ ಕಾಮಗಾರಿಯೂ ಮುಗಿದಿಲ್ಲ ಎಲ್ಲೆಂದರಲ್ಲಿ ರಸ್ತೆಗಳು ಅಗೆದು ಜನರನ್ನ ಹೈರಾಣು ಮಾಡ್ತಿವೆ ಅದರಲ್ಲೂ ಕಳೆದ ಕೆಲ ದಿನಗಳಿಂದ ಸುರಿದ ಮಳೆ ಆ ರಸ್ತೆಗಳ ಪರಿಸ್ಥಿತಿಯನ್ನೇ ಹಾಳು ಮಾಡಿವೆ ಜನರು ಈ ರಸ್ತೆಗಳಲ್ಲಿ ಪ್ರಯಾಣ ಮಾಡುವುದಕ್ಕೂ ಜೀವ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣ ಮಾಡುವಂತೆ ಮಾಡಿದೆ ಹೀಗಾಗಿ ಸದ್ಯ ನೂತನ ಸಚಿವರಾದ್ರೂ ಮುಕ್ತ ಮಾಡುತ್ತಾರೆಯೇ ಎಂದು ಜನ ಕಾಯ್ತಿದ್ದಾರೆ ಹಾಗಿದ್ರೆ ಅಲ್ಲಿನ ಸ್ಥಿತಿಯನ್ನ ತೋರಿಸ್ತೀವಿ ನೋಡಿ ಹೌದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ರಾಜ್ಯದ ಅತಿ ದೊಡ್ಡ ನಗರಗಳು ಅಲ್ಲದೆ ರಾಜ್ಯದ ಎರಡನೇ ದೊಡ್ಡ ಮಹಾನಗರ ಪಾಲಿಕೆಯೂ ಹೌದು ಹೀಗಾಗಿಯೇ ಇದನ್ನು ವಾಣಿಜ್ಯ ನಗರಿ ಚೋಟಾ ಮುಂಬೈ ಅಂತಲೂ ಕರೆಯುತ್ತಾರೆ ಯಾಕೆಂದರೆ ಉತ್ತರ ಕರ್ನಾಟಕ ಭಾಗದ ಅನೇಕ ಜಿಲ್ಲೆಗಳು ವ್ಯಾಪಾರ ವಹಿವಾಟಿಗೆಂದು ಇದೇ ನಗರವನ್ನೇ ಮೆಚ್ಚಿಕೊಂಡಿವೆ ಆದರೆ ಈ ನಗರದ ರಸ್ತೆಗಳ ಪರಿಸ್ಥಿತಿ ಕೇಳಿದ್ರೆ ಎಂಥವರು ಚೀತು ಎನ್ನುವಂತಿದೆ ಕಳೆದೊಂದು ದಶಕದಿಂದಲೂ ಇಲ್ಲಿನ ರಸ್ತೆಗಳ ಪರಿಸ್ಥಿತಿ ಬದಲಾವಣೆ ಆಗ್ತಿಲ್ಲ ಅಲ್ಲದೆ ಕಳೆದ ಮೂರು ವರ್ಷಗಳ ಹಿಂದೆ ನಗರದ ರಸ್ತೆಗಳು ಹಾಗೂ ನಗರ ಅಭಿವೃದ್ಧಿ ಪಡಿಸಲು ಸ್ಮಾರ್ಟ್ ಸಿಟಿ ಯೋಜನೆಯು ಸಿಕ್ಕಿತ್ತು ಇದಾದ ಮೇಲಾದರೂ ನಗರದ ರಸ್ತೆಗಳ ಪರಿಸ್ಥಿತಿ ಸುಧಾರಿಸುತ್ತದೆ ಎಂದುಕೊಂಡಿದ್ದ ಜನರ ನಿರೀಕ್ಷೆ ಮತ್ತಷ್ಟು ಅಧ್ವಾನಕ್ಕಿಳಿಸಿದೆ ಯಾಕೆಂದರೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಎಲ್ಲೆಂದರಲ್ಲಿ ರಸ್ತೆಗಳನ್ನು ಅಗಿದು ಬಿಟ್ಟಿದ್ದಾರೆ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿ ಕಂಪನಿ ಸಮನ್ವಯದ ಕೊರತೆಯಿಂದ ಸದ್ಯ ನಗರದ ಪ್ರಮುಖ ರಸ್ತೆಗಳ ಹೇಳತೀರದಾಗಿವೆ ನಗರಾಭಿವೃದ್ಧಿ ಸಚಿವರಾಗಿರೋ ಭೈರತಿ ಬಸವರಾಜ್ ಇನ್ನೆರಡು ತಿಂಗಳಲ್ಲಿ ಹಲವಾರು ಕಾಮಗಾರಿಗಳನ್ನು ಮುಗಿಸಿ ಲೋಕಾರ್ಪಣೆ ಮಾಡ್ತಿವೆ ಎಂದಿದ್ದರು ಆದರೆ ಸದ್ಯ ಮೂರು ತಿಂಗಳು ಕಳೆದರೂ ಇನ್ನು ಯಾವುದೇ ಕೆಲಸ ಆಗಿಲ್ಲ ಹೊಸದಾಗಿ ಜಿಲ್ಲೆಯ ಶಾಸಕ ಶಂಕರ್ ಪಾಟೀಲ್ ಮುನೇನಕೊಪ್ಪ ನೂತನ ಸಚಿವರಾಗಿದ್ದಾರೆ ಕೆಲವೊಂದು ಕಡೆಗಳಲ್ಲಿ ಸರ್ಕಾರದ ಗುತ್ತಿಗೆದಾರರಿಗೆ ಹಣ ಬಂದಿಲ್ಲ ಹೀಗಾಗಿ ಅದನ್ನು ಸರಿಪಡಿಸಿ ಸ್ಮಾರ್ಟ್ ಸಿಟಿ ಕಾಮಗಾರಿಗಳಿಗೆ ವೇಗ ನೀಡುತ್ತೇವೆ ಅಂತಾರೆ ಬಹಳ ದೊಡ್ಡ ದೊಡ್ಡ ಯೋಜನೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಅವರು ಕೊಟ್ಟಿದ್ದಾರೆ ಕಾಮಗಾರಿಯಲ್ಲಿ ಇವತ್ತು ಅನೇಕ ಕಾರಣಗಳಿಂದ ವಿಳಂಬ ಆಗ್ತಕ್ಕಂಥದ್ದು ಕೂಡ ಇವತ್ತು ನಾನು ಕಂಡು ಬಂದಿರತಾರೆ ಒಂದು ಕಡೆಯಲ್ಲೂ ನಮ್ಮ ಅಧಿಕಾರಿಗಳ ಒಂದು ಸಮನ್ವಯ ಕೊರತೆ ಇಲೆಕ್ಟ್ರಿಕ್ ಪೋಲ್ಗಳಿರ್ಬೋದು ಅನೇಕ ಟೆಲಿಫೋನ್ ವಯರ್ಗಳಿರ್ಬೋದು ಅನೇಕ ಒಬ್ರಿಗೊಬ್ಬರಿಗೆ ಕೋಆರ್ಡಿನೇಷನ್ ಇಲ್ಲದೇ ಇವತ್ತು ಅನೇಕ ಯೋಜನೆಗಳು ಇವತ್ತು ಕುಂಠಿತ ಆಗಿದ್ದಾವೆ ಅನ್ನೋಂಥದ್ದು ಕೂಡ ನನ್ನ ಮಾಹಿತಿ ಇರ್ತಕ್ಕಂಥದ್ದು ಇವತ್ತು ಸಿ ಆರ್ ಎಫ್ ಅಲ್ಲಿ ಇರ್ಬೋದು ಸ್ಮಾರ್ಟ್ ಸಿಟಿ ಇರ್ಬೋದು ಈಗಾಗಲೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಕ್ಷೇತ್ರದಲ್ಲಿ ದುಡ್ಡು ಬಂದಿರತಕ್ಕಂಥದ್ದು ಅದನ್ನು ಪರಿಪೂರ್ಣ ಮಾಡ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಇವತ್ತು ನನ್ನ ಮೇಲೆ ಇರತಕ್ಕಂಥದ್ದು ನಾನು ಎಲ್ಲರ ಒಂದು ವಿಶ್ವಾಸವನ್ನು ತೆಗೆದುಕೊಂಡು ಆ ಕೆಲಸಕ್ಕೆ ಚಾಲನೆಯನ್ನು ಕೊಡ್ತೇನೆ ಈಗಾಗಲೇ ಅದು ಎಲ್ಲೆಲ್ಲಿ ವಿಳಂಬ ಆಗಿದೆ ಯಾಕೆ ವಿಳಂಬ ಆಗಿದೆ ಎಲ್ಲವನ್ನು ಕೂಡ ನಾನು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಅವ್ರಿಗೆ ಯಾವ ರೀತಿ ಸರ್ಕಾರದ ಸಹಕಾರ ಬೇಕು ಅದು ಯಾರ್ಯಾರಿಗೆ ವರ್ಕ್ ಆರ್ಡರ್ ಆಗಿದೆ ಕೆಲವೊಂದು ಕಡೆ ವರ್ಕ್ ಆರ್ಡ್ರ್ ಆಗಿದೆ ಆ ಕೆಲಸ ಪ್ರಾರಂಭ ಆಗಿದೆ ಏನೋ ಕಾರಣಗಳಿಂದ ಉಳಿದಿದ್ದಾವೆ ಅಂಥವೆಲ್ಲವೂ ಕೂಡ ನಾನು ಮೊದಲನೇ ಆದ್ಯತೆಯನ್ನು ಕೊಡ್ತೇನೆ ಒಬ್ಬಳಿದಾರೊಳಗೆ